ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ರಿಲಿಜನ್ ಅಂದ್ರೆ ಧರ್ಮ ವಿಜ್ಞಾನ ಅಂದ್ರೆ ಸೈನ್ಸ್ ಎರಡೂ ಬೇರೆ ಬೇರೆ ಆದರೂ ಎರಡೂ ಒಂದೇ ಮಾಡರ್ನ್ ಸೈನ್ಸ್ ಮಾಡಕ್ ಆಗದೆ ಇರೋದನ್ನ ಮೃತ್ಯುಂಜಯ ಮಂತ್ರ ಮಾಡಬಹುದು ಕೇಳೋಕೆ ಸ್ವಲ್ಪ ಕನ್ಫ್ಯೂಸ್ ಅನ್ಸಿದ್ರು ಅದೇ ನಿಜ ಅದೇನಂತ ಹೇಳೋದೆ ಇವತ್ತಿನ ವಿಶೇಷ ಮೃತ್ಯುಂಜಯ ಮಂತ್ರ ನಾವು ನೀವು ಯಾರನ್ನಾದ್ರೂ ಆಸ್ಪತ್ರೆಗೆ ಸೇರ್ಸೋದಾದ್ರೆ ಡಾಕ್ಟರ್ನ ನಂಬಿಟ್ಟಿ ಆಸ್ಪತ್ರೆಗೆ ಕರ್ಕೊಂಡೋಗ್ತಿವಿ ಆದ್ರೆ ಪೇಷಂಟ್ ಗೆ ಏನು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಅವ್ರ ಬದುಕು ಆಸ್ಪತ್ರೆಯ ಬಿಲ್ಲು ಕಟ್ತೀವಿ ದೇವ್ರ ದೊಡ್ಡವನು ಜೀವ ಉಳಿಸ್ಬಿಟ್ಟ ಅಂತಾನು ಹೇಳ್ತೀವಿ ಅವ್ರು ಉಳಿದಿದ್ದು ದೇವ್ರಿಂದಾನ ಡಾಕ್ಟರ್ ಉತ್ತರ ನಿಗೂಢ ನಾನೀಗ ಹೇಳೋ ವಿಷಯ ನೀವು ನಂಬಲ್ಲ ಆದ್ರೂ ಅದ್ ನಿಜ ಇವತ್ತಿನ ಮೆಡಿಕಲ್ ರಿಸರ್ಚ್ ಸೆಂಟರ್ ಗಳು ಸಹ ಮಂತ್ರದ ಶಕ್ತಿಯನ್ನು ನಂಬಕ್ಕೆ ಶುರು ಮಾಡಿದೆ ಡೆಲ್ಲಿಯ ರಾಮ್ ಮನೋಹರ್ ಲೋಯಾ ಆಸ್ಪತ್ರೆಯಲ್ಲಿ ಒಂದು ರಿಸರ್ಚ್ ಮಾಡಿದ್ದಾರೆ ಅದರಲ್ಲಿ ನಲ್ವತ್ತು ಜನ ಪೇಷಂಟ್ ಗಳನ್ನ ರೀಸರ್ಚ್ ಗಾಗಿ ಬಳಸ್ಕೊಂಡಿದ್ದಾರೆ ಈ ನಲ್ವತ್ತು ಜನ ಪೇಷಂಟ್ ಗಳಿಗೆ ಬ್ರೈನ್ ರಿಲೇಟೆಡ್ ಇಶ್ಯೂ ಇತ್ತು ಅಂದ್ರೆ ಮೆದುಳು ಡ್ಯಾಮೇಜ್ ಆಗಿರುವಂತಹ ಗಳು ಈ ಇಪ್ಪತ್ತು ಜನ ಗೆ ನಾರ್ಮಲ್ ಕೊಡುವಂತಹ ಟ್ರೀಟ್ಮೆಂಟ್ ಕೊಟ್ರು ಮತ್ತೆ ಇನ್ನುಳಿದ ಇಪ್ಪತ್ತು ಜನ ಪೇಷೆಂಟ್ಸ್ಗೆ ನಾರ್ಮಲ್ ಟ್ರೀಟ್ ಟ್ರೀಟ್ಮೆಂಟ್ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರದ ಟ್ರೀಟ್ಮೆಂಟ್ ಕೊಟ್ರು ಇಪ್ಪತ್ತು ಜನ ಪೇಷಂಟ್ ಏನಿದ್ರು ಅವರು ಐಸಿಯು ನಲ್ಲೇ ಇದ್ರು ಇದರ ಜೊತೆಗೆ ಇನ್ನುಳಿದ ಇಪ್ಪತ್ತು ಜನ ಪೇಷೆಂಟ್ ಐಸಿಯು ಇದ್ದು ಇವರ ಕುಟುಂಬದವರು ಆಸ್ಪತ್ರೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದ ಸಂಸ್ಕೃತ ವಿದ್ಯಾಪೀಠ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ರೋಗಿಗಳಿಗೋಸ್ಕರ ಮಹಾಮೃತ್ಯುಂಜಯ ಮಂತ್ರ ಕೇಳ್ತಾ ಇದ್ರು ನೀವು ನಂಬಲ್ಲ ಆಸ್ಪತ್ರೆಯಲ್ಲಿ ಯಾರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಲ್ಲ ಅವರಲ್ಲಿ ಯಾರು ಉಳಿಲೇ ಇಲ್ಲ ಆದರೆ ಮಹಾಮೃತ್ಯುಂಜಯ ಮಂತ್ರದ ಟ್ರೀಟ್ಮೆಂಟ್ ತಗೊಂಡ ಇಪ್ಪತ್ತು ಪೇಷಂಟ್ ಅಲ್ಲಿ ಹದಿನೆಂಟು ಪೇಷಂಟ್ಗಳು ರಿಕವರ್ ಆಗಿ ಜೀವ ಉಳಿಸ್ಕೊಂಡ್ರು ಆಶ್ಚರ್ಯ ಆಗುತ್ತಲ್ವಾ ಅದೇ ಆ ಮಂತ್ರಕ್ಕಿರೋ ಶಕ್ತಿ ತಾಕತ್ತು ಪ್ರತಿಷ್ಠಿತ ಐ ಸಿ ಆರ್ ಸಂಸ್ಥೆ ಈ ರಿಸರ್ಚ್ ಮಾಡಿಸಿತ್ತು ಇದರ ಕಂಪ್ಲೀಟ್ ಔಟ್ಪುಟ್ ಬರೋದು ಇನ್ನೂ ಬಾಕಿ ಇದೆ ಆದ್ರೆ ವಿಜ್ಞಾನಿಗಳು ಮಂತ್ರ ಶಕ್ತಿಯಿಂದ ಜೀವ ಉಳಿಸಬಹುದಾ ಅಂತ ಸೈಂಟಿಫಿಕ್ ಸ್ಟಡಿ ಮಾಡ್ತಾ ಇದ್ದಾರೆ ಮಹಾ ಮಂತ್ರ ಅಂದ್ರೆ ಸಾವನ್ನು ಗೆಲ್ಲುವ ಮಂತ್ರ ಅಂತಾನು ಹೇಳಲಾಗುತ್ತೆ ಈ ಮಂತ್ರ ಹೇಳೋದ್ರಿಂದ ನಮ್ಮ ಸಾವಿನ ಭಯ ದೂರ ಆಗುತ್ತೆ ಇದರ ಜೊತೆಗೆ ನಮ್ಮ ಜೀವ ಆರೋಗ್ಯವಾಗಿರುತ್ತೆ ಆಕ್ಟಿವ್ ಆಗೂ ಇರುತ್ತೆ ಈ ಮಂತ್ರ ಬರ್ದಿದ್ದು ಋಷಿ ಮಾರ್ಕಂಡೆ ಅವರು ಇದು ಶಿವನ ಕುರಿತು ಬರ್ದಿದ್ದ ಮಂತ್ರ ಶಿವನ ಮೂರು ಕಣ್ಣುಗಳ ಹಾಗೆ ಇದು ನಮ್ಮ ಜೀವನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದನ್ನು ತ್ರಯಂಬಕಂ ಮಂತ್ರ ರುದ್ರ ಮಂತ್ರ ಹಾಗೂ ಮೃತ್ಯು ಸಂಜೀವನಿ ಮಂತ್ರ ಅಂತಾನು ಕರೀತಾರೆ ಜಪ ಮತ್ತು ಮಂತ್ರ ಒಂಥರ ಮೆಡಿಟೇಷನ್ ಇದ್ದಾಗೆ ಅದು ಸ್ಟ್ರೆಸ್ ಕಮ್ಮಿ ಮಾಡುತ್ತೆ ಅದರಲ್ಲೂ ಮಹಾಮೃತ್ಯುಂಜಯ ಮಂತ್ರ ಹೇಳೋದ್ರಿಂದ ನಿಮ್ಮ ಧೈರ್ಯ ಹೆಚ್ಚುತ್ತೆ ಹಾಗೆ ಸಾವನ್ನೋದು ನಿಮ್ಮ ಯೋಚನೆಯಲ್ಲೂ ಬರಲ್ಲ ಮಹಾಮೃತ್ಯುಂಜಯ ಮಂತ್ರದ ಉಚ್ಚಾರಣೆ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಇಲ್ಲ ಉಚ್ಚಾರಣೆ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆ ವೈಬ್ರೇಷನ್ ನಿಮ್ಮ ಬ್ರೈನ್ ಆಕ್ಟಿವ್ ಆಗಿ ಇಡುತ್ತೆ ಹಾಗೆ ನಿಮ್ಮ ಧೈರ್ಯ ಹೆಚ್ಚಿಸುತ್ತೆ ನಮ್ಮ ಸುತ್ತಮುತ್ತ ಇರುವ ಕೆಲವರು ಮಂತ್ರಗಳಲ್ಲಿ ಏನಿದೆ ಮಹಾ ಅಂತ ಹೇಳ್ತಾನೆ ಇರ್ತಾರೆ ಆದ್ರೆ ಅವ್ರ ಮಾತಿಂದ ನಮ್ಮ ಮಂತ್ರಗಳ ಶಕ್ತಿ ಕಮ್ಮಿ ಏನಾಗಲ್ಲ ನಮ್ಮ ಜಗತ್ತು ಎಷ್ಟು ಡೆವಲಪ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವಾಗಂತೂ ಪೀಕಲ್ಲೇ ಇದೆ ಆದರೂ ವಿಜ್ಞಾನಿಗಳು ಮಂತ್ರ ಶಕ್ತಿಯನ್ನು ನಂಬ್ಲಿಕ್ಕೆ ಶುರು ಮಾಡಿದ್ದಾರೆ ಇಸ್ರೋ ಸ್ಯಾಟಲೈಟ್ ಲಾಂಚ್ ಮಾಡೋದ್ಕಿಂತ ಮುಂಚೆ ಮಾಡೋದು ಪೂಜೆನೇ ಅಲ್ವಾ ಅವತ್ತಿನ ಮಂತ್ರ ಶಕ್ತಿಗಳು ಇವತ್ತಿನ ಜಗತ್ತನ್ನು ಮೀರ್ಸೋ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಡೆಲ್ಲಿಯ ಆಸ್ಪತ್ರೆಯ ರಿಸರ್ಚ್ ನಿಂದಾಗಿಯೇ ಮಂತ್ರಗಳ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ನೀವು ಕೇಳಿ ಪಠಿಸಿ ಮಹಾಮೃತ್ಯುಂಜಯ ಮಂತ್ರ ನಿಮಗೂ ಇದರ ಶಕ್ತಿ ಗೊತ್ತಾಗುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ